ರಾಮ ಮಂದಿರದ ಉದ್ಘಾಟನೆಗೆ ದೇಶವೇ ಸಜ್ಜಾಗಿದೆ ಈ ಮೂಲಕ ಇದೀಗ ಮೋದಿ ಅವರಿಗೆ ಆಮಂತ್ರಣ ಕೂಡ ನೀಡಲಾಗಿದೆ ಈ ಆಮಂತ್ರಣ ನೀಡಿರೋ ವಿಚಾರವಾಗಿ ಇದೀಗ ಪ್ರತಿಪಕ್ಷಗಳು ಕಿಡಿಕಾರಿವೆ 2024 ಜನವರಿ 22 ರಂದು ನಿಗದಿಯಾಗಿರುವ ಅಯೋಧ್ಯೆಯಲ್ಲಿ ರಾಮ ಮಂದಿರದ ಉದ್ಘಾಟನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆಹ್ವಾನ ನೀಡಿದ್ದು ಯಾಕೆ ಎಂದು ವಿರೋಧ ಪಕ್ಷದ ನಾಯಕರು ಪ್ರಶ್ನಿಸಿದ್ದು ಇದು ಲೋಕಸಭೆ ಚುನಾವಣೆಗೆ ಮುಂಚಿತವಾಗಿ ಪಕ್ಷದ ಕಾರ್ಯಕ್ರಮವಾಗುತ್ತದೆಯೇ ಎಂದು ಹೇಳಿದ್ದಾರೆ ಕೇವಲ ಒಂದು ಪಕ್ಷಕ್ಕೆ ಮಾತ್ರ ಆಹ್ವಾನ ಕಳಿಸಲಾಗುತ್ತಿದೆ ಎಂದು ಕಾಂಗ್ರೆಸ್ ನಾಯಕ ಸಲ್ಮಾನ್ ಖುರ್ಷಿದ್ ಪ್ರಶ್ನಿಸಿದ್ದಾರೆ ಇದು ಈಗ ಪಕ್ಷದ ಕಾರ್ಯಕ್ರಮವಾಗುತ್ತಿದೆ ದೇವರು ಎಲ್ಲರಿಗೂ ಸೇರಿದ್ದಾನೆ ಪ್ರತಿಯೊಂದು ಪಕ್ಷವೂ ಆಹ್ವಾನವನ್ನು ಸ್ವೀಕರಿಸಬೇಕಿತ್ತು ಅವರು ಎಲ್ಲರಿಗೂ ಆಹ್ವಾನ ನೀಡಲಾಗುವುದು ಎಂದು ಅವರು ಸ್ಪಷ್ಟಪಡಿಸಬೇಕಿತ್ತು ಅಂತಹ ಯಾವುದೇ ಹೇಳಿಕೆ ನನಗೆ ಬಂದಿಲ್ಲ ಎಂದು ಅವರು ಹೇಳಿದ್ದಾರೆ ಶಿವಸೇನಾ ನಾಯಕ ಸಂಜಯ್ ರಾವುತ್ ಅವರು ಪ್ರಧಾನಿ ಮೋದಿ ಅವರನ್ನ ಆಹ್ವಾನಿಸುವ ಅಗತ್ಯವಿಲ್ಲ ಯಾಕಂದ್ರೆ ಅವರೇ ಅಂತಹ ದೊಡ್ಡ ಕಾರ್ಯಕ್ರಮಕ್ಕೆ ಹಾಜರಾಗ್ತಾರೆ ರಾಮ ಮಂದಿರ ನಿರ್ಮಾಣವಾಗಬೇಕಿತ್ತು ಅದಕ್ಕಾಗಿ ಸಾವಿರಾರು ಕರಸೇವಕರು ಪ್ರಾಣ ತೆತ್ತಿದ್ದಾರೆ ಎಲ್ಲ ಹಿಂದುತ್ವವಾದಿ ಸಂಘಟನೆಗಳು ಮತ್ತು ಪಕ್ಷಗಳು ಭಾಗಿಯಾಗಿದ್ದವು ಶಿವಸೇನಾ ಭಜರಂಗದಳ ಮತ್ತು ವಿಶ್ವ ಹಿಂದೂ ಪರಿಷತ್ ಅಲ್ಲಿದ್ದವು ಎಲ್ಕೆ ಅಡ್ವಾಣಿ ರಥಯಾತ್ರೆ ನಡೆಸಿದ್ರು ಇದೆಲ್ಲದರ ಫಲವೇ ರಾಮ ಮಂದಿರ ನಿರ್ಮಾಣವಾಗುತ್ತಿದೆ ಅದಕ್ಕಾಗಿಯೇ ಪ್ರಧಾನಿ ಮೋದಿ ಹೋಗಿ ಪ್ರಾರ್ಥನೆ ಸಲ್ಲಿಸುತ್ತಾರೆ ಆದರೆ ಇದು ಚುನಾವಣೆಯ ತಯಾರಿ ಎಂದು ನಾನು ಭಾವಿಸುತ್ತೇನೆ ಎಂದು ಹೇಳಿದ್ದಾರೆ ರಾಮ ಮಂದಿರ ಬಿಜೆಪಿಯದ್ದೇ ಇದು ನಮ್ಮ ದೇಶದ ಪ್ರತಿಯೊಬ್ಬರಿಗೂ ಸೇರಿದೆ ಇದು ನಮ್ಮ ಸನಾತನ ಧರ್ಮದ ಬಹುದೊಡ್ಡ ಸಂಕೇತ ಕೊನೆಗೂ ರಾಮ ಮಂದಿರ ನಿರ್ಮಾಣವಾಗುತ್ತಿರುವುದಕ್ಕೆ ನನಗೆ ತುಂಬಾ ಸಂತೋಷವಾಗಿದೆ ಎಂದು ಮಧ್ಯಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಕಮಲ್ನಾಥ್ ಹೇಳಿದ್ದಾರೆ।